ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನದಲ್ಲಿ ರಿಸಲ್ಟ್ ಶೀಟ್ ಹೇಗಿರುತ್ತೆ, ಹೇಗೆ ನೋಡಬೇಕು, ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಈ ರೀತಿ ನಮಗೆ ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ನೇಮು ಮತ್ತು ಸಿ ಇ ಟಿ ನಂಬರ್ ಕೂಡ ಇರುತ್ತೆ. ಅಲ್ಲಿ ನಿಮಗೆ ರೆಡ್ ಸೆಲ್ ಕಾಲಮಲ್ಲಿ ನಿಮಗೆ ನಿಮ್ಮದು ಎಷ್ಟು ಮಾರ್ಕ್ಸ್ ಅಂತ ಮೆನ್ಷನ್ ಮಾಡ್ತಾರೆ. ಫಿಸಿಕ್ಸ್ ಎಷ್ಟು, ಕೆಮಿಸ್ಟ್ರಿ ಎಷ್ಟು, ಮ್ಯಾಥ್ಸ್ ಎಷ್ಟು, ಬಯಾಲಜಿ ಎಷ್ಟು, ಸಿ ಇ ಟಿ ಮ್ಯಾಕ್ಸ್ ಎಷ್ಟು, ಅದ್ರ ನಿಮ್ಮ ಬೋರ್ಡ್ ಮಾರ್ಕ್ಸ್ ಎಷ್ಟು ಅಂತ ಹೇಳಿ ಅಪ್ಡೇಟ್ ಮಾಡಿರ್ತಾರೆ. ಅಲ್ಲಿ ಡೀಟೇಲ್ ಅಂತ ಆಪ್ಷನ್ ಇರುತ್ತೆ, ಡೀಟೇಲಾಗಿ ನೀವು ಚೆಕ್ ಮಾಡ್ಕೋಬೋದು. ನಿಮ್ಮದು 60 ಅಂಕಗಳಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಸಬ್ಜೆಕ್ಟ್ ವೈಸ್ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಅಂತ ಕೊಟ್ಟಿದ್ದಾರೆ. ಇನ್ನು ಕನ್ನಡ ಮಾರ್ಕ್ಸ್ ಬರೋರು ಅವ್ರಿಗೂ ಕೂಡ ಕನ್ನಡ ಮಾರ್ಕ್ಸ್ ಕೂಡ ಎಂಟ್ರಿ ಮಾಡಿರ್ತಾರೆ. ಇಲ್ಲಿ ಸಿ ಇ ಟಿ ಮಾರ್ಕ್ಸಲ್ಲಿ ನಿಮ್ಮ ಬೋರ್ಡ್ ಮಾರ್ಕ್ಸ್ ಇರುತ್ತೆ. ಇನ್ನು ಈ ಸೈಡ್ ಬಂದುಬಿಟ್ಟು ನಿಮಗೆ ಈ ಸೈಡ್ ಕಾಲ, ಈ ಸೈಡಲ್ಲಿ ನಿಮಗೆ ರ್ಯಾಂಕ್ನ ಕೊಟ್ಟಿರ್ತಾರೆ. ಡಿಸಿಪ್ಲಿನ್ ಅದರಿತಿ ರ್ಯಾಂಕು, ಫಸ್ಟ್ ಇಂಜಿನಿಯರಿಂಗ್ ನಿಮ್ಮ ರ್ಯಾಂಕ್ ಇರುತ್ತೆ, ಮೆಡಿಕಲ್ ಡೆಂಟಲ್ಲು ಅದರೊಳಗೆ ಅಪ್ಡೇಟ್ ಆಗುತ್ತೆ ರಿಸಲ್ಟ್ ಬಂದ ನಂತರ. ಐ ಎಸ್ ಎಮ್ ಎಚ್ಚು, ನಾಟ ಇದ್ದರೆ ನಾಟ, ಬಿ ಎಸ್ ಸಿ ಅಗ್ರಿಕಲ್ಚರು, ವೆಟರ್ನರಿ ಸೈನ್ಸು, ಪ್ರಾಕ್ಟಿಕಲ್ಲು, ವೆಟರ್ನರಿ ಪ್ರಾಕ್ಟಿಕಲ್ಲು, ಬಿ ಫಾರ್ಮಾ, ಡಿ ಫಾರ್ಮಾ, ಲ್ಯಾಟರಲ್ ಎಂಟ್ರಿ, ಬಿ ಫಾರ್ಮಾ ಇರುತ್ತೆ. ನಿಮಗೆ ಲೆಫ್ಟ್ ಕಾಲಮ್ ನಿಮ್ಮ ರಿಸಲ್ಟ್ ಕೂಡ ಕಾಣುತ್ತೆ. ರೆಡ್ ಕಾಲಮಲ್ಲಿ ನಿಮ್ಮ ಬೋರ್ಡ್ ಮಾರ್ಕ್ಸ್ ಅದೇ ರೀತಿ, ಸಿ ಇ ಟಿ ಮಾರ್ಕ್ಸ್ ನಿಮಗೆ ರೆಡ್ ಕಾಲಮಲ್ಲಿ ನಿಮ್ಮ ಬೋರ್ಡ್ ಮಾರ್ಕ್ಸ್ ಅದೇ ಸಿ ಇ ಟಿ ಮಾರ್ಕ್ಸ್ ನಿಮಗೆ ಕಾಣುತ್ತೆ. ಇದೇ ಸಿಂಪಲ್ಲು ನಿಮ್ಮದು ರಿಸಲ್ಟ್ ಶೀಟು, ಏನೂ ಡಿಫ್ರೆನ್ಸ್ ಇಲ್ಲ. ನೀವು ಕೆ ಇ ವೆಬ್ಸೈಟ್ಲ ನಿಮಗೆ ರಿಸಲ್ಟ್ ಬಂದ ನಂತರ ನೀವು ನಿಮ್ಮ ಲಾಗಿನ್ ಆದರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ನಿಮ್ಮ ರಿಜಿಸ್ಟರ್ ನಂಬರ್ ಅದೇ ರೀತಿ, ಸಿ ಇ ಟಿ ನಂಬರ್ ಎಂಟ್ರಿ ಮಾಡಿ ಲಾಗಿನ್ ಆದ ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ನಿಮಗೆ ರಿಸಲ್ಟ್ ಕೂಡ ಕಾಣುತ್ತೆ. ಇಷ್ಟೇ ಸಿಂಪಲ್ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.